ಅಂಗವನ್ನು ಸರ್ವ ರೀತಿಯಲ್ಲಿ ಕಾಪಾಡುವ ಕರುಣಾಮೂರ್ತಿಗೆ ಪ್ರೀತಿ ಮಮತೆ ವಾತ್ಸಲ್ಯವನ್ನು ಕಾಪಾಡುವ ನಿನ್ನದಾಗಲಿ ತಂದೆ, ನಿನ್ನದಾಗಲಿ. ಆದರೆ ಈ ದುಷ್ಟ ಸಮಾಜದಲ್ಲಿ ಈ ಕಾಮಾಂಧರನ್ನು ಸೃಷ್ಟಿಸಿ ಅನ್ಯಾಯ ಅತ್ಯಾಚಾರ ಮಾಡಲು ಹಚ್ಚಿದೆ. ಆದರೆ ನಮ್ಮಂತ ಬಡವರು ಬದುಕಲು ಅವಕಾಶವಿಲ್ಲವೇ? ಹೇಳು ತಂದೆ ಹೇಳು. ನಾನೇ ಈ ಊರಿಗೆ ಸರ್ವಾಧಿಕಾರಿ ಎಂದು ಮೆರೆಯುತ್ತಿರುವ ಆ ಪ್ರಣಯ ರಾಜನವನ್ನು ಕೆಟ್ಟ ಕೃತ್ಯವನ್ನು ನೋಡಿದರೆ ಅವನೊಂದು ಗತಿ ಕಾಣಿಸುವ ಶಕ್ತಿ ನಿನ್ನಲ್ಲಿಲ್ಲವೇ ತಂದೆ? ಹೇಳು ತಂದೆ ಹೇಳು. ಇದೇನು ದೀಪ ಕಷ್ಟದ ತಂಬನಿ ಅರಿಸಿದಂತೆ ಕಾಣುತ್ತದೆ. ಮನೆಯಲ್ಲಿ ಏನಾದರೂ ಕೆಲಸ ಹೆಚ್ಚಾಯಿತೆ ಅಥವಾ ತಮ್ಮನೇನಾದರೂ ಬಿರುಸು ನುಡಿಗಳನ್ನಾಡಿದನೆ? ಹೇಳು ದೀಪ. ಸ್ವಾಮಿ, ದೇವ ಸ್ವರೂಪಿಯಾದ ನೀವು, ಸುಸಂಪನ್ನತೆ ಗುಣವಿರುವ ನನ್ನ ಮೈದುನ, ಹುಣ್ಣಿಮೆ ಚಂದ್ರನಂತ ಮಗು, ಇಷ್ಟೆಲ್ಲ ಸೌಭಾಗ್ಯವನ್ನು ಆ ಭಗವಂತ ನಮಗಾಗಿ ಕರುಣಿಸುವಾಗ ಕಷ್ಟದ ಮಾತಿಗೆ ನೋಡಿ, ಹಿಂದಿನ ನನ್ನ ಜೀವನದ ಘಟನೆ ನೆನೆದು ಸ್ವಲ್ಪ ದುಃಖ ಹೆಚ್ಚಾಯಿತು ಅಷ್ಟೇ. ಹುಚ್ಚಿ, ನನ್ನಿಂದ ನಿನಗಾವ ಕೊರತೆಯಾಗಿದೆ ಎಂದು ಹಿಂದಿನ ವಿಷಯ ಸನ್ನಿವೇಶವನ್ನು ನೆನಪಿಸಿಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವೆ. ನಮಗೆಷ್ಟು ಬೆತ್ತದಷ್ಟು ಕಷ್ಟ ಬಂದರೂ ನಿನ್ನನ್ನು ದೇವತೆಯಂತೆ ಪೂಜಿಸುವ ಪೂಜಾರಿ ನಾನು. ಸ್ವಾಮಿ, ಈ ಪ್ರೀತಿ ಮಮತೆ ವಾತ್ಸಲ್ಯವನ್ನು ಆದರೂ ಸದಾ ಇಡಲೆಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ದೀಪ, ನೀ ಕಾಣುವ ಕನಸು ಯಾವಾಗ ನನ್ನ ಸಾಗುತ್ತದೆ? ಸಾಗರನಿಗೆ ಒಂದು ಒಳ್ಳೆಯ ಕನ್ಯೆ ಸಿಕ್ಕು, ಪ್ರಮೋದನಿಗೆ ಸರಕಾರಿ ನೌಕರಿ ದೊರೆತು, ಕಳೆದು ಹೋದ ನನ್ನ ಸಹೋದರ ಮರಳಿ ನಮ್ಮ ಮನೆಗೆ ಬಂದರೆ ನಮಗಾರಿಲ್ಲ ಕರಿ ಸಾಟಿ, ನೀ ಬೇಗ ನಾಚಿಕೆಯ ವಸ್ತಲು ದಾಟಿ ಈ ಸುಮ್ಮನ ಪಡುವೆ ಒಂದು. ನನ್ನ ಹೃದಯ ಗದ್ದಿಗೆಯ ಮಹಾರಾಜನೇ, ಒಂದು ಕೋಟಿ ಮುತ್ತು ಕೊಟ್ಟರು ನಿರಾಕರಿಸುವ ನಿರ್ಭಾಗ್ಯವಂತಳು ನಾನಲ್ಲ. ಹಾಗಾದರೆ ಚಲುವಿಕೆಯ ಕೆಂದುಟಿಯಿಂದ ಹರಿದು ಬರಲಿ ಸಂಗೀತದ ಸರಸಂಗ. ಜನ ಮೈ ಜರಿ 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 ಜನ ಮೈ ಜರಿ
ಬಾಪ್ರಮೋದ, 100 ವರ್ಷ ಆಯಿತು ನಿನಗೆ. ಅಕ್ಕ, ಬಾಲ್ಯದಿಂದಲೂ ವಿದ್ಯೆ ಬುದ್ಧಿ ಕಲಿಸಿ ವಿದ್ಯಾವಂತರನ್ನಾಗಿ ಮಾಡಿ ಉನ್ನತ ಮಟ್ಟದ ಅಧಿಕಾರಿಯನ್ನ ಮಾಡಿದ ನಿಮ್ಮನ್ನೇ ಹೊಗಳಬೇಕು ವಿನಃ ಚಿಕ್ಕವನಾದ ನನ್ನನ್ನು ಹೊಗಳುವುದು ಎಷ್ಟರ ಮಟ್ಟಿ ಸತ್ಯ ನೀವೇ ಹೇಳಿ. ಪ್ರಮೋದ, ಒಬ್ಬ ಮನುಷ್ಯ ಮಾಡಬೇಕಾದ ಕರ್ತವ್ಯ ನಾನು ಮಾಡಿದ್ದೇನೆ. ಇದರಲ್ಲಿ ನನ್ನ ಸಾಧನೆ ಏನೂ ಇಲ್ಲ. ಅಂದ ಹಾಗೆ ನಿನ್ನ ಅತ್ತನ ಕನಸಿನಂತೆ ಇನ್ಸ್ಪೆಕ್ಟರ್ನಾಗಿ ಈ ಊರಿಗೆ ಬಂದಿರುವೆಯ? ಹೌದು ಮಾಮ, ನನ್ನಕ್ಕ ಮತ್ತು ನಿಮ್ಮ ಆಸೆಯಂತೆ ಇನ್ಸ್ಪೆಕ್ಟರ್ನಾಗಿ ದೇವರಿಗೆ ಬಂದೆ. ಬರುವಾಗ ಶಾಲೆ ಕಡೆ ಹೋಗಿ ರವಿಯನ್ನು ತೆಗೆದುಕೊಂಡು ಬಂದೆ. ಬಾ ರವಿ, ನಾ ತಂದಿರೋ ಶೂಟನ್ನು ಎಲ್ಲರಿಗೂ ಹಂಚು. ಆಯ್ತು ಮಾಮ. ಸೋದರ ಮಾಮ ಇನ್ಸ್ಪೆಕ್ಟರ್ನಾಗಿ ಬಂದಿರುವೆಂದು ಆನಂದದ ಅಂಬರಿ ಮೇಲೆ ಕುಳಿತಿರುವ ಇದೇ ಸಂತೋಷದಲ್ಲಿ ಎಲ್ಲರಿಗೂ ಸಿಹಿ ಹಂಚುತ್ತೇನೆ. ಎಂದು ತಾರುವ ಈ ನಮ್ಮ ನಾಡಿನಲ್ಲಿ ರಾತ್ರೋ ರಾತ್ರಿ ಶ್ರೀಗಂಧರ ಮರಗಳನ್ನು ಕತ್ತರಿಸಿ ಹಾಕಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಅಕ್ರಮ ಮರಳು ದಂಧೆಯನ್ನು ನಡೆಸಿ ನಾಡಿನ ಸಂಪತ್ತನ್ನೇ ಲೂಟಿ ಹೊಡೆಯುತ್ತಿರುವ ಕಳ್ಳ ಕದಿಮರನ್ನು ಜೈಲಿಗಟ್ಟುವುದೇ ನನ್ನ ಮುಂದಿನ ಗುರಿ. ಸಹೋದರ, ಈ ನಿನ್ನ ಜಯದ ಗುರಿ ದಡಸಿ ಇರುತ್ತಿದೆ ಎಂಬ ನಂಬಿಕೆ ನನಗಿದೆಯಪ್ಪ, ನನಗಿದೆ. ಆದರೆ ಆ ದುಷ್ಟ ರಾಜಕಾರಣಿಗಳು ಈ ನಮ್ಮ ನಾಡಿನಲ್ಲಿ ಇರುವುದರಿಂದಲೇ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಅಕ್ಕ, ನಾ ಮಾಡುವ ಕೆಲಸದಲ್ಲಿ ಸೋಮಾರ್ಜನ ತೋರಿದರೆ ನಮ್ಮ ನೆತ್ತಿಯ ಮೇಲೆ ಕತ್ತಿ ಮಸುತ್ತಾರೆ ಈಗಿನ ರಾಜಕಾರಣಿಗಳು. ಅವರಿಗೆಂದು ಎದಗುಂದದೆ
ತಪ್ಪು ಮಾಡಿದವನು ಬಡವನೇ ಇರಲಿ ಶ್ರೀಮಂತನೇ ಇರಲಿ ಅವನಷ್ಟೇ ಬಲಟ್ಟನಾಗಿದ್ರು. ಅವನನ್ನು ಎಳೆತಂದು ಕಾನೂನಿನ ರೀತಿಯಲ್ಲಿ ಸರಿಯಾದ ಶಿಕ್ಷೆ ಕೊಡಿಸುತ್ತೇನೆ ವಿನಃ ನನ್ನ ಕರ್ತವ್ಯಕ್ಕೆಂದು ದ್ರೋಹ ಬಗೆದಾರೆ. ಶಬ್ಬಾಸ್ ಪ್ರಮೋದ ಶಬ್ಬಾಸ್. ದುಷ್ಟರ ಕೂಟವಾಗಿರುವ ಈ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನು ಹದಗೆಟ್ಟು ಅಲ್ಲ ಹಿಡಿದಿದೆ. ನಿನ್ನ ಕೈಯಲ್ಲಿ ಇರುವ ಅಧಿಕಾರದಲ್ಲಿ ಕಾನೂನಿನ ಚೌಕಟ್ಟನ್ನು ಮೀರದೆ ನಿನ್ನ ಕಾರ್ಯ ನಿರ್ವಹಿಸಿ ತಪ್ಪು ಮಾಡಿದವರು ಮನೆಯ ಸಂಬಂಧಿಕರಾದರು ಅವರಿಗೆ ಸರಿಯಾದ ಶಿಕ್ಷೆ ನೀಡುವುದು ನಿನ್ನ ಕರ್ತವ್ಯ. ತಿಳಿಯಿದೆ? ಆಯ್ತು ಮಾಮ, ನಿಮ್ಮ ಆಸೆಯನ್ನು ಯಾವತ್ತೂ ನಿರಾಶೆ ಮಾಡಲಾರೆ. ಆಶೀರ್ವಾದಿಸೋಣ ನಾವೇ ನಿನ್ನ ತಮ್ಮನನ್ನು. ಆ ದೇವರು ಒಳ್ಳೇದು ಮಾಡಲಿ. ಅಣ್ಣ, ಆಳವಾಗಿ ಪ್ರೀತಿಸಿದ ಒಂದು ಹೆಣ್ಣಿಗೆ ಮನನೋಯಿಸಬಾರದೆಂಬ ಉದ್ದೇಶದಿಂದ ಇವಳ ಬರಳಿಗೆ ಮಾಂಗಲ್ಯ ಕಟ್ಟಿದ್ದೇನೆ. ಇದರಲ್ಲಿ ನನ್ನ ತಪ್ಪಿದ್ರೆ ಕ್ಷಮಿಸಣ್ಣ, ಕ್ಷಮಿಸು. ಹುಚ್ಚಪ್ಪ, ತಪ್ಪು ಮಾಡಿರುವೆ ಎಂದು ನಾನೆಲ್ಲಿ ಹೇಳಿದ್ದೆ? ಪ್ರೀತಿಸುವ ಎರಡು ಹೃದಯಗಳನ್ನು ಅಗಲಿಸುವ ಕಠೋರತೆ ನನ್ನಲ್ಲಿ ಇಲ್ಲ. ಶ್ರೀಮಂತರ ಮನೆಯಲ್ಲಿ ಬೆಳೆದ ಈ ರೋಹಿಣಿ ಬಡವರ ಮನೆಯಲ್ಲಿ ಹೇಗೆ ಕಾಲ ಕಳೆಯುತ್ತಳೆಂದು ಮರುಗುವಂತ. ಬಡವರು ಶ್ರೀಮಂತರ ಭೇದ ಭಾವನ ಮನಸ್ಸಿನ ಇಟ್ಟುಕೊಳ್ಳದೆ ಆದರ್ಶ ವ್ಯಕ್ತಿಯಾದ ಸಜ್ಜನಿಕೆ ವ್ಯಕ್ತಿಯಾದ ಈ ಸಾಗರ್ನದ್ದು ನಾನು ಮನಸಾರಿ ಮೆಚ್ಚಿ ಅವರನ್ನೇ ಮದುವೆಯಾಗಿ ಬಂದಿದ್ದೆ. ಅಂದಮೇಲೆ ಅವ್ರ ಮನಸ್ಸನ್ನು ನೋಯಿಸದೆ ನಾವು ದಂಪತಿಗಳಿಗೆ ಆಶೀರ್ವಾದ ಮಾಡಿ ಮನೆಯನ್ನೇ ತುಂಬಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಬೇಕಾಗಿ. ನೋಡಮ್ಮ, ಶ್ರೀಮಂತರ ಮನೆಯಲ್ಲಿ ಮಹಾರಾಣಿಯಾಗಿ ಬೆಳೆದ ನೀನು ಈ ನಮ್ಮ ಅವಿಭಕ್ತ ಕುಟುಂಬಕ್ಕೆ ಹೊಂದಿಕೊಂಡು ರಾಮ ಲಕ್ಷ್ಮಣರಂತೆ ಇರುವ ಈ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ನಗು ನಗುತ್ತಾ ಇರಬೇಕೆಂಬುದೇ ನಮ್ಮ ಆಸೆ ಅಮ್ಮ. ಅಕ್ಕ, ನ್ಯಾಯ ನೀತಿಯಿಂದ ಬಾಳಿದ ಈ ಮನೆತನಕ್ಕೆ ಸೊಸೆಯಾಗಿ ಬಂದಿದ್ದು ನನ್ನ ಪೂರ್ವಜನದ ಪುಣ್ಯ ಅಂತ ನಾ ತಿಳ್ಕೊಂಡಿದ್ದೇನೆ ಅಕ್ಕ. ಮಾವನಿಗೆ ತಕ್ಕ ಮುದ್ದಿನ ಸಸಿಯಾಗಿ, ಅಕ್ಕನಿಗೆ ತಕ್ಕ ಅಕ್ಕರಿಯ ತಂಗಿಯಾಗಿ, ತಕ್ಕ ಪತ್ನಿಯಾಗಿ ಬಾಳಮ್ಮ ನಿನ್ನ ಬಾಳು ಬಂಗಾರವಾಗುತ್ತದೆ. ನೀವು ಹೇಳಿದಂತೆ ಸದ್ಗುಣ ಸತಿಯಾಗಿ ಈ ಮಳೆ ಸೊಸೆಗೆ ಬಾಳಿ ಬದುಕಿನಂತ ನಿಮ್ಮ ಪಾದ. ಸಾಗರ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನೊಂದು ಮಾತು ಹೇಳುತ್ತೇನೆ, ಯಾರು ತಪ್ಪು ಕಲ್ಪಿಸಿಕೊಳ್ಳಬೇಡಿ. ಅದು ಏನು ಹೇಳು ಪ್ರಮೋದ, ನಿನ್ನ ಬಗ್ಗೆ ನಾವು ಯಾಕೆ ತಪ್ಪು ಕಲ್ಪಿಸಿಕೊಳ್ಳಲಾರೆವು? ಈ ಊರಿಗೆ ನಾನೇ ಅಧಿಪತಿ, ನಾನೇ ಸರ್ವಾಧಿಕಾರಿ ಎಂದು ಹಕ್ಕಿನಿಂದ ಮೆರೆಯುತ್ತಿದ್ದಾನೆ ನಿನ್ನ ಮಾವ, ಅಂದರೆ ಆ ಪ್ರಳಯ ರಾಜ. ಆ ಕೆಟ್ಟ ರಾಕ್ಷಸರನ್ನು ಮನೆಯಲ್ಲಿಟ್ಟುಕೊಂಡು ಮಾಡಬಾರದ ಅಲ್ಕಾ ಕೆಲಸಗಳನ್ನು ಮಾಡುತ್ತಾ ಸರ್ಕಾರವೇನೆನದು ಕಾನೂನೇನೆನದು ಎನ್ನುತ್ತಾ ಹಕ್ಕಿನಿಂದ ಮೆರೆಯುತ್ತಿದ್ದಾನೆ. ದಿನನಿತ್ಯ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರಗಳಂತ ಅಂತ ಕುಳಿತಿದ್ದಾನೆ ನಿನ್ನ ಮಾವ. ನೀನು ಅವರ ಒಡಹುಟ್ಟಿದ ತಂಗಿಯನ್ನು ಅವರ ವಿರುದ್ಧವಾಗಿ ಮದುವೆಯಾಗಿ ಬಂದಿದ್ದೀಯ. ಈ ಇವರು ಅವರು ಅದರ ಸೇಡಿಗಾಗಿ ಮುಂದೊಂದು ದಿನ ನಮ್ಮ ಮನೆತನದ ಮೇಲೆ ಯಾವ ಸಂದರ್ಭದಲ್ಲಾದರೂ ದುರಂತ ತೊಟ್ಟಬಹುದು. ಆದ್ದರಿಂದ ಮೈ ತುಂಬ ಕಣ್ಣಿಟ್ಟುಕೊಂಡು ಜೀವನ ಸಾಗಿಸಬೇಕಾಗುತ್ತದೆ. ಕಾನೂನಿನ ವಿರುದ್ಧವಾಗಿ ಅವರು ಬಂದರೆ ಮುಂದಿನ ಕಾನೂನು ಕ್ರಮಕ್ಕಾಗಿ ನಾನು ಇರುತ್ತೇನೆ. ಆಯ್ತು ಪ್ರಮೋದ, ನಿನ್ನ ಸಲಿಗೆಯ ಸೂಚನೆಯಂತೆ ಅವರ ತಂಟಿಗೆ ಹೋಗಲಾರೆ. ತಾವಾಗಿ ಕಾಲು ಕೆದರಿ ಬಂದರೆ ಮುಂದ ದೇವರಿದ್ದಾನೆ. ಬನ್ನಿ, ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಈ ಸಂತೋಷದ ಸಂಭ್ರಮದಲ್ಲಿ, ರವಿಯ ಬರ್ತಡೆಯ ಸಂತೋಷದಲ್ಲಿ ಅಕ್ಕ ತಂಗಿಯರಿಬ್ಬರು ಒಂದು ಇಂಪಾದ ಹಾಡನ್ನು ಆಡಿ. ಹಾಡಲ್ಲ
ಸಂಸಾರ ಚುಕ್ಕಿ 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 ಹಕ್ಕಿ ಕೂಡಿ